ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಅರಾಮದಿರಿ ಅಂತ ಅಂದ್ಕೊಳ್ತೇನೆ ಇವತ್ತು ನಾನು ಒಂದು ಡಿಫ್ರೆಂಟ್ ಆಗಿರೋ ರೆಸಿಪಿನ ನಿನ್ನ ಜೊತೆ ಶೇರ್ ಮಾಡ್ಕೊಳಕತ್ತೇನೆ ಕೆಲವೊಮ್ಮೆ ಏನಾಗ್ತೈತಿ ಬೆಳಿಗ್ಗೆ ಬೆಳಿಗ್ಗೆ ಒಂದೇ ಥರ ನಾಷ್ಟ ತಿಂದು ತಿಂದು ಎಲ್ರಿಗೂ ಬೇಜಾರಾಗೇ ಆಗಿರ್ತೈತಿ ಸೊ ಡಿಫ್ರೆಂಟಾಗಿ ಏನಾದರೂ ಮಾಡಬೇಕು ಅಂತ ಅನಿಸ್ತಿರ್ತೀವಿ ಕಡಿಮೆ ಟೈಮ್ ಒಳಗೆ ಸೊ ಅಂಥವ್ರಿಗೆ ಈಸಿ ಆಗಲಿ ಅಂತ ಇವತ್ತಿನ ರೆಸಿಪಿನ ಶೇರ್ ಮಾಡ್ಕೊಳತ್ತೇನೆ ಅದೇನಪ್ಪ ಅಂದ್ರೆ ಸೌತೆಕಾಯಿ ತಾಲಿಪಟ್ಟಿ ಇದನ್ನು ನನಗೆ ನಮ್ಮಮ್ಮ ಹೇಳ್ಕೊಟ್ಟಿದ್ರು ಸೊ ಅವಾಗಿಂದ ನಾನು ಯಾವಾಗಲಾದರೂ ಏನಾದರೂ ಬೆಳಗ್ಗೆ ತಿಂಡಿ ಏನಾದರೂ ಮಾಡಬೇಕು ಅನ್ನೋ ಟೆನ್ಷನ್ ಏನಾದರೂ ಇದ್ರಾ ನನಗೆ ಅಥವಾ ಪ್ಲಾನಿಂಗ್ ಇಲ್ಲ ಏನಾದರೂ ಮಾಡಬೇಕು ಅಂತ ಅನ್ಸಿದಾಗ ನಾನು ಇದನ್ನೇ ಮಾಡೋದು ಸೌತೆಕಾಯಿ ತಾಲಿಪಟ್ಟಿ ತಾಲಿಪಟ್ಟು ಅಂತಾರು ಬಟ್ ಆಡು ಭಾಷೆ ಒಳಗೆ ತಾಲಿಪಟ್ಟಿ ಅಂತಾನೆ ನಾವು ಕರೆಯೋದು ಸೌತೆಕಾಯಿ ತಾಲಿಪಟ್ಟಿ ನೀವು ಕೂಡ ಈ ಸೌತೆಕಾಯಿ ತಾಲಿಪಟ್ಟಿನ ಆರಾಮಾಗಿ ಟ್ರೈ ಮಾಡಬಹುದು ಮೇನ್ ಸೌತೆಕಾಯಿ ಮತ್ತ ರವೆ ಇದ್ ಬಿಟ್ರ ಇನ್ನೇನು ಬೇಡ ಆರಾಮಾಗಿ ಪಟ್ ಅಂತ ಹೇಳಿ ದಿಢೀರಾಗಿ ಇದನ್ನ ನಾವು ನಾಷ್ಟ ಮಾಡ್ಕೋಬಹುದು ಬೆಳಗಿನ ನಾಶ ಮಧ್ಯಾಹ್ನ ಏನಾದರೂ ಅಡಿಗೆ ಮಾಡೋ ಪ್ಲಾನಿಂಗ್ ಇರೋದಿಲ್ಲ ಹೊರಗಡೆ ಹೋಗಿರ್ತೇವಿ ಅಂತ ಟೈಮ್ನಾಗೂ ಇದನ್ನ ಮಾಡ್ಕೋಬಹುದು ಸೊ ಬರ್ರಿ ಪಟ್ ಅಂತ ಹೇಳಿ ಸೌತೆಕಾಯಿ ತಾಲಿಪಟ್ಟಿ ಹೆಂಗ್ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಮೀಡಿಯಂ ಸೈಜ್ ಸೌತೆಕಾಯಿನ ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಿನಿ ಮುಳ್ಳು ಸೌತೆಕಾಯಿನೂ ಅಂತಾರು ನೋಡಿ ಇದು ಹಿಂದಿನ ಸೈಡ್ ಎರಡು ಕಡೆ ತೆಗೆದು ಈ ಥರ ತಿಕ್ಕೋಬೇಕು ಚೆಂದಾಗೆ ಯಾಕಂದ್ರೆ ಕಹಿ ಇದ್ರೆ ಹೊರಗಡೆ ಎಲ್ಲ ಬರ್ತತಿ ಹಾಗಾಗಿ ನಾನು ಲೈಟಾಗಿ ಹಂಗೆ ತಿಂದು ನೋಡ ಕಹಿ ಐತೋ ಇಲ್ಲೋ ಅಂತ ಹೇಳಿ ಇನ್ನೊಂದು ಸಾರಿ ಅದಾದಮೇಲೆ ಚೆಂದಾಗೆ ತುರ್ಕೋಬೇಕು ಇದನ್ನು ಸೌತೆಕಾಯಿನ ಈ ಒಂದು ಸೌತೆಕಾಯಿ ಒಳಗೆ ಆರಾಮಾಗಿ ಮೂರು ಜನಕ್ಕಂತೂ ಆಗೇ ಆಗ್ತೈತಿ ತಾಲಿಪಟ್ಟಿ ತಾಲಿಪಟ್ಟು ಕೂಡ ಅನ್ಬೋದು ನಿಮ್ಗೆ ಏನಾದರೂ ಜಾಸ್ತಿ ಬೇಕು ಅಂತ ಅಂದ್ಕೊಂಡಿದ್ರೆ ಎರಡು ಸೌತೆಕಾಯಿನ ಯೂಸ್ ಮಾಡ್ಕೋಬೋದು ನೋಡ್ರೀಗ ತುರ್ಕೊಂಡಾಯಿತು ಇದಾದಮೇಲೆ ನೆಕ್ಸ್ಟ್ ನಾನು ಒಂದು ಗ್ಲಾಸ್ ಅಷ್ಟು ಮೀಡಿಯಂ ರವೆ ಸೇರಿಸ್ಕೊಳತ್ತೇನೆ ಈ ಗ್ಲಾಸ್ ಒಳಗೆ ಒಂದು ಗ್ಲಾಸು ಮೀಡಿಯಮ್ ರವೆ ತೊಗೊಂಡೇನೆ ಉಪ್ಪಿಟ್ಟು ರವೆ ಅಂತವಲ್ಲ ಅದನ್ನು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೌತೆಕಾಯಿ ತುರಿ ಮತ್ತು ರವೆನ ಅದಾದಮೇಲೆ ನಾನು ಒಂದು ಮೂರು ಚಮಚದಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳತ್ತೇನೆ ಇದರಿಂದ ತಾಲಿಪಟ್ಟು ಒಂಥರ ಗರಿ ಗರಿ ಆಗ್ತಾವೆ ಕ್ರಿಸ್ಪಿ ಆಗ್ತವೆ ಹಾಗಾಗಿ ಈಗ ರವೆ ಅಕ್ಕಿ ಹಿಟ್ಟು ಮತ್ತು ಸೌತೆಕಾಯಿ ತುರಿನ ನಾನೀಗ ಚೆಂದಗೆ ಮಿಕ್ಸ್ ಮಾಡ್ಕೊಳಕ್ಕೇನೆ ಈಗ ಮಿಕ್ಸ್ ಆದಮೇಲೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನಾನು ನೆನೆಯೋಕೆ ಬಿಡಾತ್ತೇನೆ ಈಗ ನೆನೆದಾಯ್ತು ನೋಡಿರಿ ಹದಿನೈದರಿಂದ ಇಪ್ಪತ್ತು ನಿಮಿಷ ನಾನು ನೆನೆಯಕ್ಕೆ ಬಿಟ್ಟಿದ್ನಲ್ಲ ಚೆಂದಾಗೆ ನೆನೆದತಿ ಅದಾದಮೇಲೆ ನಾನು ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿ ಸಣ್ಣದಾಗಿ ಕಟ್ ಮಾಡಿಟ್ಕೊಳನಿ ಅರ್ಧ ಚಮಚಾದಷ್ಟು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಮೂರು ಹಸಿಮೆಣ್ಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಳಿ ಸಣ್ಣದಾಗಿ ಹೆಂಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಒಂದೆರಡು ಆದಷ್ಟು ಕ್ಯಾರೆಟ್ ತುರಿ ಇದೆಲ್ಲ ಇಂಗ್ರೀಡಿಯೆಂಟ್ಸ್ನು ನಾನೀಗ ಇಟ್ಕೊಂಡಿರೋ ರವೆ ಮತ್ತು ಸೌತೆಕಾಯಿಗೆ ಸೇರಿಸ್ಕೊಳಾಕತ್ತೇನೆ ನಿಮ್ಗೇನಾದರೂ ಖಾರ ಜಾಸ್ತಿ ಬೇಕು ಅನ್ಸಿದ್ರೆ ಇನ್ನೊಂದೆರಡು ಹಸಿ ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಬೋದು ಉಪ್ಪನ್ನ ನೋಡ್ಕೊಂಡು ಹಾಕೋರಿ ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಚೆಂದಾಗೆ ಮಿಕ್ಸ್ ಮಾಡ್ಕೊಳಕತ್ತೆ ನಾನು ಈಗ ತಾಲಿಪಟ್ಟು ಮಾಡ್ಕೊಳಕ್ಕೆ ಎಲ್ಲ ಇಂಗ್ರಿಡಿಯೆಂಟ್ಸ್ನು ನಾನು ಚೆಂದಾಗೆ ಮಿಕ್ಸ್ ಮಾಡ್ಕೊಂಡಾಯ್ತು ಅದಾದಮೇಲೆ ತವಾ ಕಾಯಕ್ಕೆ ಇಟ್ಟಿದ್ನಿ ತವಾ ಚೆಂದಾಗೆ ಕಾದ್ದತ್ತಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈಗ ಸ್ವಲ್ಪ ಸ್ವಲ್ಪನೇ ಹಿಟ್ಟು ತೊಗೊಂಡು ನಾನು ತವಾದ್ಮೇಲೆ ತಟ್ಟಾಕತ್ತೇನಿ ತಾಲಿಪಟ್ಟನ್ನು ಸ್ವಲ್ಪನೇ ತೊಗೋಬೇಕು ಜಾಸ್ತಿ ತಗೊಂಡ್ರೆ ದಪ್ಪ ಆಗ್ತೈತಿ ಮತ್ತು ನಾವು ತಿರುವಿ ಹಾಕ್ತಿರ್ತೀವಲ್ಲ ಉಲ್ಟಾ ಹೊಳಿಸ್ಬೇಕಾದ್ರೆ ಕಟ್ ಆಗ್ತಾವೆ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ತೊಗೊಂಡು ಮೀಡಿಯಮ್ ಸೈಜ್ ಮಾಡ್ಕೋಬೇಕು ತಾಲಿಪಟ್ಟನ್ನು ಒಂದು ಚೂರು ನೀರು ಹಾಕ್ಕೊಂಡು ನಾನು ಇನ್ನೊಂದು ಸ್ವಲ್ಪ ದೊಡ್ಡದು ಮಾಡ್ಕೊಳತ್ತೇನೆ ನೋಡಿರಿ ಈ ಥರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಒಂಚೂರು ದೊಡ್ಡದು ಇಲ್ಲ ಅಂದ್ರೆ ಅದು ತುಂಬ ದಪ್ಪ ಅನ್ಸೋಕೆ ಶುರು ಆಕತಿ ಅಷ್ಟೊಂದು ಟೇಸ್ಟ್ ಅನ್ಸೋದಿಲ್ಲ ನೋಡ್ರಿ ಇಷ್ಟು ಸೈಜ್ ಆದರೆ ಸಾಕು ತಾಲಿಪಟ್ಟು ಈಗ ತಾಲಿಪಟ್ಟು ಚೆಂದಗೆ ಬೇಯಕ್ಕೆ ನಾನು ಒಂದು ನಿಮಿಷ ಕ್ಲೋಸ್ ಮಾಡತ್ತೇನಿ ಮುಚ್ಚಳ ಮುಚ್ಚಿ ಅಂದ್ರೆ ಹಬೆ ಒಳಗೆ ಚೆಂದಾಗೆ ಬೇಯ್ತೈತಿ ಅದು ನೋಡಿರಿ ಈಗ ಒಂದು ನಿಮಿಷ ಆಯಿತು ಮೀಡಿಯಮ್ ಉರಿಯೊಳಗೆ ಬೇಯಿಸ್ಬೇಕು ಜಾಸ್ತಿ ಉರಿ ಇಟ್ಟರೆ ಹೊತ್ತು ಬಿಡ್ತೈತಿ ಸೊ ಈಗ ನಾನು ಉಲ್ಟಾ ತಿರ್ಗ್ಸಾತೇನಿ ಸ್ವಲ್ಪ ಎಣ್ಣೆ ಹಾಕಿ ನೋಡ್ರಿ ಎಷ್ಟು ಚಂದ ಬಂದೈತಿ ಕಲರ್ ಕೂಡ ಚೇಂಜ್ ಆಗೈತಿ ಈಗ ಮತ್ತೆ ನಾನು ಒಂದು ನಿಮಿಷ ಬೇಯಿಸ್ಕೊಳತ್ತಿನಿ ಈಗ ಚೆಂದಗೆ ಬೆಂದದ್ದು ನೋಡ್ರಿ ಒಂದು ನಿಮಿಷ ಆಯಿತು ಇದೇ ಥರ ನಾನು ಮೇಲೆ ಕೆಳಗೆ ಮಾಡಿಕೊಂಡು ಇನ್ನೊಂದು ಸಾರಿ ಬೇಯಿಸ್ಕೊಳಕತ್ತೀನಿ ನಾವು ಅಕ್ಕಿ ರೊಟ್ಟಿ ಎಲ್ಲ ಮಾಡ್ತೇವಲ್ಲ ಅದೇ ಥರ ಸೇಮು ಅದೇ ಥರ ಬೇಯಿಸ್ಕೊಳ್ಳೋದು ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ಒಂಥರ ಗರಿ ಗರಿಯಾಗಿ ಬರ್ತಾವು ತಲೆಪಟ್ಟು ಅಷ್ಟೇ ಟೇಸ್ಟ್ ಕೂಡ ಆಗಿರ್ತಾವೆ ನೋಡ್ರಿ ನೋಡಿದರೆ ನನಗೆ ಗೊತ್ತಾಗತ್ತತಿ ಕಲರ್ ಅಂತೂ ಚಂದ ಬಂದತ್ ಭಾಳ ಈಗ ಬಿಸಿ ಬಿಸಿ ಆಗಿರೋ ಸೌತೆಕಾಯಿ ತಾಲಿಪಟ್ಟು ರೆಡಿ ಆಯ್ತು ನೋಡ್ರಿ ಈಗ ನಾನು ಇನ್ನೊಂದು ಮೆಥಡ್ ಒಳಗೆ ತೋರ್ಸತ್ತೇನಿ ಈಗ ನಾನು ಏನು ಕಲ್ಸ್ಕೊಂಡು ಇಟ್ಕೊಂಡಿದ್ನಲ್ಲ ಸೌತೆಕಾಯಿ ತಾಲಿಪಟ್ಟು ಮಾಡೋಕೆ ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳತ್ತೇನಿ ಅಂದರೆ ನಿಮಗೆ ಎರಡೂ ಮೆಥಡ್ ಒಳಗೆ ಯಾವ ಮೆಥಡ್ ಈಸಿ ಅನಿಸತ್ತಲ್ಲ ಆ ಮೆಥಡನ್ನು ನೀವು ಫಾಲೋ ಮಾಡ್ಬೋದು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಡು ಇಟ್ಕೊಂಡೇನಿ ಈಗ ಕಾಯ್ದಿರೋ ತವಾಗ ಸ್ವಲ್ಪ ಎಣ್ಣೆ ಹಚ್ಕೊಂಡು ಅದೇ ಹಿಟ್ಟನ್ನು ಇಲ್ಲಿ ತಟ್ಕೊಳತ್ತೀನಿ ನಿಮ್ಗೆ ಏನಾದರೂ ಸ್ವಲ್ಪ ಗಟ್ಟಿ ಅನಿಸಿದ್ರೆ ಅಥವಾ ನೀರು ಹಚ್ಕೊಂಡು ತಟ್ಕೊಳ್ಳೋದು ಸರಿ ಅನ್ನಿಸ್ತಾ ಇಲ್ಲ ನಿಮ್ಗೆ ಯಾಕೋ ಅಷ್ಟು ಪರ್ಫೆಕ್ಟ್ ಬರ್ತಾ ಇಲ್ಲ ಅಂತ ಅನಿಸಿದ್ರೆ ನೀವು ಡೈರೆಕ್ಟಾಗಿ ತಾಲಿಪಟ್ಟು ಹಿಟ್ಟಿಗೆ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹಿಟ್ಟನ್ನು ತೆಳು ಮಾಡಿಕೊಂಡು ಈ ಥರ ಡೈರೆಕ್ಟಾಗಿ ತಟ್ಬಿಟ್ರೆ ಆಯಿತು ನಿಮ್ಗೆ ಎರಡು ಮೆಥಡ್ ಒಳಗೆ ಯಾವುದು ಈಸಿ ಅನಿಸೈತಲ್ಲ ಅದನ್ನು ನೀವು ಆರಾಮಾಗಿ ಮಾಡ್ಕೋಬೋದು ನಾನು ಫಸ್ಟ್ ಏನು ತಾಲಿಪಟ್ಟು ಮಾಡಿದ್ನಲ್ಲ ಅದೇ ಸೈಜ್ ಒಳಗೆ ಮಾಡ್ಕೊಂಡೇನಿ ಸ್ವಲ್ಪ ಎಣ್ಣೆ ಹಾಕಿ ಈಗ ಇನ್ನೊಂದು ನಿಮಿಷ ಮತ್ತೆ ನಾನು ಬೇಯಕ್ಕೆ ಇಡತ್ತೇನೆ ಸೌತೆಕಾಯಿ ತಾಲಿಪಟ್ಟನ್ನ ಒಂದು ನಿಮಿಷ ಆಯ್ತು ನೋಡ್ರಿ ಈಗ ಮತ್ತೆ ಸೇಮ್ ಅದೇ ಮೆಥಡ್ ಒಳಗೆ ನಾನು ಬೇಯಿಸ್ಕೊಳತ್ತೇನೆ ಏನು ಟೈಮ್ ಏನು ಬೇ ಜಾಸ್ತಿ ಬೇಕಾಗೋದಿಲ್ಲ ಆರಾಮಾಗಿ ಬೆಳಗಿನ ಟೈಮ್ ನಾವು ಮಾಡ್ಕೊಂಡ್ಬಿಡ್ಬೋದು ಬೆಳಿಗ್ಗೆ ಸೌತೆಕಾಯಿ ತುರಿದು ರವೆ ಜೊತೆ ನೆನೆಸಿಟ್ಟು ನಾವು ಉಳ್ದಿರೋ ಕೆಲಸ ಮಾಡಿಕೊಂಡು ಆಮೇಲೆ ತಿಂಡಿ ಟೈಮ್ಗೆ ಪಟ ಎಲ್ಲ ಇಂಗ್ರಿಡಿಯೆಂಟ್ಸ್ನ ಮಿಕ್ಸ್ ಮಾಡಿಕೊಂಡು ಮಾಡಿದ್ರೆ ಆರಾಮಾಗಿ ಸೌತೆಕಾಯಿ ತಾಲಿಪಟ್ಟು ರೆಡಿ ಆಗ್ತಾವೆ ನೋಡ್ರಿ ಬಿಸಿ ಬಿಸಿಯಾಗಿರೋ ತಾಲಿಪಟ್ಟು ಸೊ ಅದೇ ಥರ ನಾನು ಉಳಿದಿರೋ ತಾಲಿಪಟ್ಟನ್ನು ಮಾಡ್ಕೊಳಕತ್ತಿದ್ನಿ ಜಾಸ್ತಿ ಇಂಗ್ರೀಡಿಯಂಟ್ಸ್ನೂ ಬೇಕಾಗೋದಿಲ್ಲ ಜಾಸ್ತಿ ಟೈಮ್ನು ಬೇಕಾಗೋದಿಲ್ಲ ಒಂದೇ ಥರ ತಿಂಡಿ ತಿಂದು ಬೇಜಾರು ಅನ್ನಿಸ್ದಾಗ ಅಂತ ಹೇಳಿ ಮಾಡ್ಕೊಂಬಿಡ್ಬೋದು ನೋಡ್ರಿ ಈಗ ಬೆಳಗಿನ ನಾಷ್ಟಕ್ಕ ರುಚಿ ರುಚಿಯಾಗಿರೋ ಉತ್ತರ ಕರ್ನಾಟಕ ಸ್ಪೆಷಲ್ ತಾಲಿಪಟ್ಟಿ ಅದ್ರ ಜೋಡಿ ಮೊಸರು ಹಂಗೆ ಶೇಂಗಾ ಹಿಂಡಿ ಇಲ್ಲದ ಅದು ಪೂರ್ತಿ ಆಗೋದೇ ಇಲ್ಲ ಮೊಸರು ಶೇಂಗಾ ಹಿಂಡಿ ತಾಲಿಪಟ್ಟಿ ತಿಂದ್ರೆ ಏನಂತೀರಿ ಅದ್ರ ರುಚಿ ಮಸ್ತ್ ಅಂದ್ರೆ ಮಸ್ತ್ ಇರ್ತದೆ ಟೇಸ್ಟು ನೀವು ಕೂಡ ಆರಾಮಾಗಿ ಟ್ರೈ ಮಾಡ್ಬೋದು ಈಸಿಯಾಗಿ ಐತಿ ರೆಸಿಪಿ ನೋಡ್ರಿ ಬಾಯಾಗಿ ನೀರು ಬರತ್ತವು ಅಷ್ಟು ಚಲೋ ಕಾಣಕತ್ತಿತ್ತು ನೋಡಿದ್ರನ ಸೊ ಸ್ನೇಹಿತರೆ ಈಗ ಫೈನಲ್ ಆಗಿ ಟೇಸ್ಟ್ ನೋಡೋ ಟೈಮು ಯಾವ ಥರ ಬಂದಾವ ಅಂತ ಹೇಳಿ ನೋಡತ್ತೇನೆ ಇದರೊಳಗೆ ಎಲ್ಲ ಮಸಾಲೆ ಇರೋದರಿಂದ ನಾನು ಚಟ್ನಿ ಮಾಡಕ್ಕೆ ಹೋಗಿಲ್ಲ ನೀವು ಬೇಕು ಅಂದರೆ ಕಾಯಿ ಚಟ್ನಿ ಮಾಡ್ಕೊಂಡು ತಿನ್ಬೋದು ಭಾಳ ಟೇಸ್ಟ್ ಇರ್ತೈತಿ ಬೆಳಗಿನ ನಾಷ್ಟಕ್ಕೂ ಮಾಡ್ಕೋಬೋದು ನೈಟ್ ಟೈಮ್ ಏನಾದರೂ ಅಡುಗೆ ಖಾಲಿಯಾಗಿದ್ರೆ ಏನು ಮಾಡಬೇಕು ಅಂತ ಟೆನ್ಷನ್ ಇದ್ದರೆ ಇದನ್ನು ಆರಾಮಾಗಿ ಮಾಡ್ಕೊಂಡು ತಿನ್ಬೋದು ಸೊ ಮೊಸರು ಚಟ್ನಿ ಪುಡಿ ನನ್ನ ಫೇವ್ರೇಟು ಎಲ್ಲಾದ್ರ ಜೊತೆ ನಾನು ಮೊಸರು ಹಚ್ಕೊಂಡು ತಿನ್ನೋದು ಮಸ್ತ್ ಅಯ್ಯೋ ಟೇಸ್ಟು ನಾನು ಹೇಳ್ದಂಗೆ ನಮ್ಮ ಮನೆಯವ್ರು ಸ್ವಲ್ಪ ಖಾರ ಕಮ್ಮಿ ತಿಂತಾರಲ್ಲ ಸ್ವಲ್ಪ ಖಾರ ಕಮ್ಮಿ ಹಾಕಿನಿ ಭಾರಿ ಅಂದ್ರೆ ಭಾರಿ ಆಗಿದಾವೆ ಬಿಸಿ ಬಿಸಿ ತಾಲಿಪಟ್ಟಿ ಚಟ್ನಿ ಪುಡಿ ಮೊಸರು ಇದ್ರೆ ಇನ್ನೇನು ಬೇಕಾಗೇ ಇಲ್ಲ ಸೂಪರ್ ಹೆಚ್ಚಾಗಿ ಜೋಳದ ತಾಲಿಪಟ್ಟಿನ ಮಾಡ್ತಾರು ಸೌತಿಕಾಯಿ ತಾಲಿಪಟ್ಟಿನೂ ಒಂದು ಸಾರಿ ಟ್ರೈ ಮಾಡಿರಿ ಭಾಳ ಆಗ್ತಾವು ಮಸ್ತ್ ಅಂದ್ರೆ ಮಸ್ತ್ ಆಗಿದ್ದಾವೆ ನೀವು ಕೂಡ ಟ್ರೈ ಮಾಡಿ ನೋಡ್ರಿ ಹಂಗೆ ಇವತ್ತಿನ ರೆಸಿಪಿ ಏನಿಸ್ತಂತೇಳಿ ಮರಿದಾಗ ಕಮೆಂಟ್ಸ್ ಬಾಕ್ಸಾಗ ತಿಳಿಸ್ರಿ ಅವಾಗ ಅವಾಗ ವ್ಲಾಗ್ಸ್ ಜೊತೆ ಈ ಥರ ರೆಸಿಪಿನೂ ನಾನು ಮಾಡಿ ತೋರಿಸ್ಬೇಕು ಅಂತ ಅನ್ಕೊಂಡೇನೆ ಮತ್ತೆ ಸಿಗೋಣಂತ್ರಿ ಮತ್ತೊಂದು ಹೊಸ ರೆಸಿಪಿ ಜೋಡಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು